ಸೊ ದಯವಿಟ್ಟು ಯಾರು ಏನು ಅಂದ್ಕೊಂಬಿಡ್ರಿ, ಕೆ ಟಿ ಎಮ್ ಫ್ಯಾನ್ಸ್ ಇದ್ದರೆ ದಯವಿಟ್ಟು ವೀಡಿಯೋನ ಪರ್ಸ್ನಲಾಗಿ ತೊಗೊಂಬಿಡ್ರಿ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಟು ಎ ಜಿ ವ್ಲಾಗ್ಸ್. ಸೊ ಇವತ್ತು ಬೆಳ್ಳಂ ಬೆಳಗ್ಗೆ, ಇವತ್ತು ಆ್ಯಕ್ಚುಲಿ ಮಂಗಳವಾರ, ಜನವರಿ 2/1/2023 ಇವತ್ತು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನನಗೆ ಈ ಒಂದು ವ್ಲಾಗ್ ಮಾಡಬೇಕು ಅಂತ ಸುಮಾರು ದಿವಸದಿಂದ ಅಂದ್ಕೊತಾನೇ ಇದ್ದೆ, ಬಟ್ ಇವತ್ತು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಅದು ಏನಂದರೆ, ವೈ ಕೆ ಟಿ ಎಮ್ ಇಂಜಿನ್ಸ್ ಆರ್ ನಾಟ್ ರಿಲಯಬಲ್ ಅನ್ನೋ ಒಂದು ವ್ಲಾಗು. ಈ ವ್ಲಾಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ ಇದು. ಸೊ ದಯವಿಟ್ಟು ಯಾರು ಏನು ಅಂದ್ಕೊಂಬಿಡ್ರಿ, ಕೆ ಟಿ ಎಮ್ ಫ್ಯಾನ್ಸ್ ಇದ್ದರೆ ದಯವಿಟ್ಟು ವೀಡಿಯೋನ ಪರ್ಸ್ನಲಾಗಿ ತೊಗೊಂಬಿಡ್ರಿ, ಯಾಕೆಂದರೆ ಇದನ್ನು ನಾನು ಬೇರೆದೆ ಕಂಪೇರ್ ಮಾಡ್ಕೊಂಡು ಹೇಳೋಕ್ಕೆ ಈ ವ್ಲಾಗ್ ಮಾಡ್ತಾ ಇರೋದು. ಸಿ ಕೆ ಟಿ ಎಮ್ ಬಂದ್ಬಿಟ್ಟು ದಿಸ್ ಇಸ್ ನಾಟ್ ಎ ಇಂಡಿಯನ್ ಬ್ರ್ಯಾಂಡ್, ಇದು ಬಂದು ಆಸ್ಟ್ರಿಯನ್ ಬ್ರ್ಯಾಂಡ್ಸು. ಇದನ್ನು ನೀವು ಜಪಾನ್ ಇಂಜಿನ್ಗೆ ಕಂಪೇರ್ ಮಾಡಿಕೊಂಡ್ರೆ ನಿಜವಲ್ಲ ಅದು ದಡ್ತನ ಆಗುತ್ತೆ, ಬಟ್ ಆದ್ರೂ ಕೆಲವೊಬ್ಬರು ಕಂಪೇರ್ ಮಾಡ್ತಾರೆ. ಸಿ ನೋಡಿ, ಈ ಒಂದು ನೇಕೆಡ್ ಬೈಕು ಬಂದ್ಬಿಟ್ಟು ಎಲ್ಲಾದರಲ್ಲೂ ಅಂದರೆ ಸಿಂಗಲ್ ಸಿಲಿಂಡ್ರಲ್ಲಿ ನೇಕೆಡ್ ಬೈಕ್ ಅಂದರೆ ಡ್ಯೂಕ್ 390 ಇದು ಬಿಟ್ಟು ಬೇರೆ ಯಾವುದು ಇಲ್ಲ ಅನ್ನೋ ಥರ ಜನ ಮೈಂಡಲ್ಲಿ ಫಿಕ್ಸ್ ಆಗಿದ್ದಾರೆ. ಹೌದು, ಇದ್ರ ಕ್ಯಾರೆಕ್ಟರ್ ಇರೋದೇ ಹಂಗೆ, ನೋ ಡೌಟ್ ಅಬೌಟ್ ಇಟ್. ಬಟ್ ಏನಂದರೆ ಇದರಲ್ಲಿ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸು ನಾನು ಹೇಳ್ತಾ ಇಲ್ಲ, ಲೈಕ್ ನಾನು ಬರೀ ಇಂಜಿನ್ ಬಗ್ಗೆನೇ ಮಾತಾಡ್ತಿರೋದು. ಸೊ ಅದನ್ನು ಮಾತ್ರ ಅಂದರೆ ನಾನು ಇಂಜಿನ್ ಬಗ್ಗೆ ಮಾತಾಡ್ತಿರೋದಲ್ವಾ, ಸೊ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಯಾಕೆ ಅಂತ. ಇದೆ ಅಂತಲ್ಲ, ಇದೇ ಇಂಜಿನ್ನು ಎಲ್ಲದಕ್ಕೂ ಹಾಕಿರೋದು. ನೀವು ಕೆ ಟಿ ಎಮ್ ಅಡ್ವೆಂಚರ್ 390 ಅಷ್ಟೇ, ಆರ್ ಸಿ 390 ಅಷ್ಟೇ, ಡ್ಯೂಕ್ 390 ಅಷ್ಟೇ. ಇದು ಬಿಟ್ಟರೆ ಡ್ಯೂಕ್ 790 ಇದೆ, ಬಟ್ ಅದು ಅಷ್ಟು ಇಂಡಿಯಾದಲ್ಲಿ ಕ್ಲಿಕ್ ಆಗಿಲ್ಲ. ಅದು ಬಿಡಿ, ಅದು ದೂರದ ಮಾತು. ನಮ್ಮ ಇಂಡಿಯನ್ ರೋಡ್ಸ್ಗೆ ಕೆ ಟಿ ಎಮ್ಸು ಅಷ್ಟು ದೊಡ್ಡ ದೊಡ್ಡ ಗಾಡಿಗಳು ಅಷ್ಟು ಕೊಡಲ್ಲ. ಈಗ 1290 ಎಲ್ಲ ಇಂಡಿಯಾದಲ್ಲಿ ಇಲ್ಲವೇ ಇಲ್ಲ. ಆರ್ ಸಿ 8 ಮಾತ್ರ ಇದೆ, R8. ಅದು ಎಲ್ಲಿ ನಾರ್ತ್ ಇಂಡಿಯಾದಲ್ಲೂ, ನಾರ್ತ್ ಇಂಡಿಯಾದಲ್ಲೂ ಒಂದೇ ಎರಡು ಗಾಡಿ ಇರಬೇಕಷ್ಟೆ. ಏಕೆಂದರೆ ಈ ಇಂಜಿನ ಅಷ್ಟು ಜನ ಟ್ರಸ್ಟ್ ಮಾಡಲ್ಲ, ನಿಜ ಹೇಳ್ತೀನಿ. ದಯವಿಟ್ಟು ನೀವೇನು ಅಂದ್ಕೊಂಬಿಡ್ರಿ, ಕೆ ಟಿ ಎಮ್ ಅವರು ಫ್ಯಾನ್ಸ್ ಇರ್ತಾರಲ್ಲ, ಕೆ ಟಿ ಎಮ್ ಫ್ಯಾನ್ಸು, ದಯವಿಟ್ಟು ಅವ್ರು ಇವಾಗ ಏನು ಅಂದ್ಕೊಂಬಿಡ್ರಿ. ಸ್ವಲ್ಪ ಹೋಗ್ತಾ ಮಾತಾಡೋಣ. ಸೊ ಇವಾಗ ಕೆ ಟಿ ಎಮ್ ಅಂತ ಬಂದರೆ ನಾವು ಡೈರೆಕ್ಟು ಕಂಪೇರ್ ಮಾಡೋದೇ ಕವಾಸಕಿ ಮತ್ತು ಯಮಹ, ಮತ್ತು ಇವಾಗ ಸದ್ಯಕ್ಕೆ ಉಟ್ಕೊಂಡಿರೋದು ಬಂದ್ಬಿಟ್ಟು ಯಾವುದು, ಟಿ ವಿ ಎಸ್ ಅಪಾಚಿ RR 310. ಸಿ ಕೆಲವೊಂದು ಇಂಜಿನ್ಸ್ಗೆ ಕೆಲವೊಂದು ಕ್ಯಾರೆಕ್ಟರ್ ಇರುತ್ತೆ. ಇವಾಗ ಕೆ ಟಿ ಎಮ್ ಏನಂದರೆ ವೆರಿ ಅಗ್ರೆಸಿವು, ಫಸ್ಟ್ ಗೇರ್ಗೆ ಹಾಕ್ಬಿಟ್ರೆ ಕನ್ಸಕ್ಕಂತ ನುಗ್ಗಬೇಕು, ಆ ಥರ ಕ್ಯಾರೆಕ್ಟರ್ ಇದು. ಇಟ್ಸ್ ಮೇಡ್ ಫಾರ್ ಸ್ಟ್ರೀಟ್ ಬೈಕ್ಸ್. ಸಿ ಒನ್ ಥಿಂಗ್ ಮೇನ್ ಏನಾಗುತ್ತೆ ಅಂದರೆ, ಸಿಂಗಲ್ ಸಿಲಿಂಡ್ರಲ್ಲಿ ಬಂದ್ಬಿಟ್ಟು ಕಂಪ್ರೆಷನ್ ರೇಷ್ಯೋ ಜಾಸ್ತಿ ಇರುತ್ತೆ. ಫುಲ್ಲು ಇವಾಗ ಟ್ವಿನ್ ಸಿಲಿಂಡ್ರಲ್ಲಿ ಎಷ್ಟು ಪವರ್ ಇರುತ್ತೋ ಎಲ್ಲ ಒಂದೇ ಸಿಲಿಂಡ್ರಲ್ಲಿ ಹಾಕಿಬಿಟ್ಬಿಡ್ತಾರೆ. ಪಿಸ್ಟಿನೂ ಅಷ್ಟೇ, ನೀವು ಟ್ವಿನ್ ಸಿಲಿಂಡ್ರಲ್ಲಿ ನೀವು ಏನು ನೋಡ್ತೀರಾ, ಇದರಲ್ಲಿ ಸ್ವಲ್ಪ ರಿಂಗ್ಸು ಡಯಾನು ಎಲ್ಲ ದೊಡ್ಡದಾಗಿರುತ್ತೆ. ಯಾಕೆಂದರೆ ಈ ಇಂಜಿನ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಿಮ್ಗೊಂದು ಸ್ಟೋರಿ ಹೇಳ್ಬಿಡ್ತೀನಿ. ಇದು ಯಮಹಾದು. ಸಿ ಯಮಹಾದವರು ಮುಂಚೆ ಒಂದು ಗಾಡಿ ಬಿಡ್ತಾರೆ ಇಂಡಿಯಾಗೆ, ಯಾವುದು, RD 350, ಸರಿನಾ? ಅದು ಪ್ಯಾರಲಲ್ ಟ್ವಿನ್ ಇಂಜಿನ್ನು, 2-stroke. ಆ ಇಂಜಿನ್ ಬಿಟ್ಟಾಗ ಜನ ಅದನ್ನು ಲೈಕ್ ಮಾಡಲಿಲ್ಲ. ಯಾಕೆ ಹೇಳಿ? ಮೈಲೇಜ್ ಬರ್ತಾ ಇರಲಿಲ್ಲ, ಇನ್ನೊಂದೇನಂದರೆ ರಿಲಯಬಿಲಿಟಿ ಇತ್ತು. ಯಮಹಾ, ಕವಾಸಕಿ, ಹೋಂಡಾ ಆಲ್ವೇಸ್ ರಿಲಯಬಿಲಿಟಿ. ನೀವು 1 lakh ಅಲ್ಲ 2 lakh ಆರಾಮಾಗಿ ಓಡಿಸಿ, ಮತ್ತು ಅದರದ್ದು ಬಿಲ್ಡ್ ಕ್ವಾಲಿಟಿನೂ ಹಂಗೆ ಇರುತ್ತೆ. ಬಟ್ ಈ ಕೆ ಟಿ ಎಮ್ ಅವ್ರದ್ದು ಏನು ಕತೆ ಅಂದರೆ, ಕಾಸ್ಟ್ ಕಟ್ಟಿಂಗ್ರು, ಸಿಂಪಲ್ಲಾಗಿ ಹೇಳ್ತೀನಿ, ಕಾಸ್ಟ್ ಕಟ್ಟಿಂಗು. ಇವಾಗ ನಾವು ಆ ಬೈಕ್ಸ್ನೆಲ್ಲ ತೊಗೊಬೇಕಂದ್ರೆ ಮಿನಿಮಮ್ 5 lakh ಬೇಕು. ಬಟ್ ಈ ಬೈಕು ಇವಾಗಲೂ 5 lakh ಇದು, 3 lakh ಅಲ್ಲ 4 lakh ಅಂದ್ಕೊಳ್ಳಿ, 3,95,000 ಆ ಗಾಡಿಯಲ್ಲಿ ಈ ಗಾಡಿಯಲ್ಲಿ. ಬಟ್ ಇದನ್ನು ನೀವು ಜಾಸ್ತಿ ದಿವಸ ಓಡ್ಸೋಕ್ಕಾಗಲ್ಲ, ನಾನು ಇರೋದು ಓಪನ್ ಆಗಿ ಹೇಳ್ತೀನಿ, ದಯವಿಟ್ಟು ನೀವೇನು ಬೇಜಾರು ಮಾಡ್ಕೊಂಬಿಡ್ರಿ. ನನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಿ ನನ್ನ ಚಾನಲಲ್ಲಿ ನೀವು ಕೆ ಟಿ ಎಮ್ ಬಗ್ಗೆ ಕೆಡ್ದಾಗ ಮಾತಾಡಿದ್ರೆ ತುಂಬ ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಸಿ ಅದು ಹಂಗೆ ಅಂದ್ಕೊಂಡು ನಾನು ಇರೋ ಫ್ಯಾಕ್ಟ್ನ ಹೇಳೋಕ್ಕೆ ಆಗಲ್ಲ, ಅಂದರೆ ಹೇಳ್ದಾರೆ ಇರೋಕ್ಕಾಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಸಿ ಬೇರೆ ಗಾಡಿಗಳು ಕಂಪೇರ್ ಮಾಡ್ಕೊಂಡು ಅಂದರೆ ಸಾರಿ ಬೇರೆ ಬೈಕ್ಸ್, ಸೊ ಬೇರೆ ಇಂಜಿನ್ ಬಗ್ಗೆ ಕಂಪೇರ್ ಮಾಡಿಕೊಂಡ್ರೆ ಕೆ ಟಿ ಎಮ್ ಇಂಜಿನ್ನು ಅಷ್ಟು ಸರಿ ಇಲ್ಲ. ಏಕೆಂದರೆ ಓವರ್ ಹೀಟ್ ಆಗುತ್ತೆ,
ಲೈಟ್ ವೈಟು ಎಲ್ಲನೂ. ಈಗ ಈ ಒಂದು ಇಂಜಿನ್ ಡಿಸೈನ್ ಮಾಡಿರೋದು ಇಂಡಿಯಾಗಲ್ಲ, ಇದು ಔಟ್ಸೈಡ್ ಕಂಟ್ರೀಸ್ಗೆ. ಆಸ್ಟ್ರಿಯಾದಲ್ಲಿ ತುಂಬ ಹಿಲ್ ಸೆಕ್ಷನ್ ಜಾಸ್ತಿ ಇದೆ. ಸೊ ಇಂಡಿಯನ್ ರೋಡ್ಸ್ಗೆ ಸ್ವಲ್ಪ ಮೆಚ್ಯೂರ್ ಮೈಂಡ್ ಸೆಟ್ ಇರೋರು ಈ ಬೈಕ್ಗೆ ಕೈ ಹಾಕಲ್ಲ. ಯಾಕೆಂದರೆ ಇವಾಗ ನೀವು ನೋಡಿ ಕೆ ಟಿ ಎಮ್ಗೆ ಹೋಗೋರೆಲ್ಲ ಎಮ್ ಟಿಗೆ ಶಿಫ್ಟ್ ಆಯ್ತವ್ರೆ. ಯಾಕೆ ಹೇಳಿ? ಯಾಕೆಂದರೆ ನಾವು ಜಾಸ್ತಿ ದಿವಸ ಓಡ್ಸೋಕ್ಕಾಗಲ್ಲ ಅಂತ ಜನ ತಿಳ್ಕೊತವ್ರೆ. ಯಾಕೆಂದರೆ ಒಂದು 10 ವರ್ಷದಿಂದನೂ ಕೆ ಟಿ ಎಮ್ದು ಗ್ರಾಫು ತುಂಬ ಮೇಲ್ಗಡೆನೆ ಇದೆ, ಕೆಳಗಡೆಗೆ ಇಳದೇ ಇಲ್ಲ. ಬಟ್ ಇತ್ತೀಚೆಗೆ ಈ ಕೊರೋನಾ ಕೋವಿಡ್ ಟೈಮಿಂದ ಎಲ್ಲ ಯಮಹಾಗೆ ಶಿಫ್ಟ್ ಆಗ್ತವ್ರೆ. ಯಾಕೆಂದರೆ ಸರ್ವಿಸು ಅದೇ ರೀತಿನೇ ಡೌನ್ ಮಾಡಿದ್ದಾರೆ. ಅಯ್ಯಪ್ಪ, ಲೈಕ್ ಮುಂಚೆ ಇದ್ದಂಥ ಕ್ವಾಲಿಟಿ ಕೆ ಟಿ ಎಮ್ ಅವರು ಕೊಡ್ತಾ ಇಲ್ಲ. ಇಂಜಿನ್ ಆಗಿರಲಿ ಎಲ್ಲನೂ ಆಗಿರಲಿ, ಬಾಡಿ ಬಿಡಿ ದೂರದ ಮತ್ತು ಎಲ್ಲ ಫುಲ್ ಪ್ಲಾಸ್ಟಿಕ್ ಇರೋದು ಇದರಲ್ಲಿ. ಇಷ್ಟೇ ಕೆ ಟಿ ಎಮ್ಮು, ಇನ್ನೇನಿಲ್ಲ. ಎಳೆದು ಬಿಟ್ಟ ಆಮೇಲೆ ಸುಮ್ಮಿ ಅಂತ ನುಗ್ತದೆ, ಹಂಗೆ ಎಳೆದು ಬಿಡುತ್ತೆ ಕೆಳಗಡೆ. ನಾವು ಅದೇ ಸ್ಪೀಡ್ನ ಮೇಂಟೈನ್ ಮಾಡ್ತೀನಿ ಅಂದರೆ ದೇವರಾಣೆ ಆಗಲ್ಲ. ಯಾಕೆಂದರೆ ಇದು ಅಲ್ಲಿ ಓಲ್ಡ್ ಮಾಡಲ್ಲ ಪಿಕಪ್ನ. ನಾನು ಹಳೆ ವೀಡಿಯೋಸಲ್ಲೇ ಹೇಳಿದ್ದೀನಿ, ಯಾಕೆಂದರೆ ನಾನು ರಾತ್ರಿ ಇದ್ದಾಗ ನಾನು ಈ ಕೆ ಟಿ ಎಮ್ಗೆ ಕಂಪೇರ್ ಮಾಡ್ಕೊಂಡು ಒಂದು ವೀಡಿಯೋ ಮಾಡಿದ್ದೆ. ಸೊ ಅವಾಗ ನೀವು ಅದನ್ನು ನೋಡಿದರೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಸಿ, ಇಂಜಿನ್ನು ದೊಡ್ಡದಿದ್ದರೆ ರಿಲಯಬಿಲಿಟಿನೂ ಚೆನ್ನಾಗಿ ಬರುತ್ತೆ. ನೀವು ಇವಾಗ ಯಮಹಾ ಬೈಕ್ಸ್ ಕಂಪೇರ್ ಮಾಡಿಕೊಂಡ್ರೆ ಲೈಕ್ ನೀವು ಅದನ್ನು 20 ವರ್ಷ ಅಲ್ಲ 25 ವರ್ಷನೂ ಓಡಿಸ್ಬೋದು. ಇವಾಗ ಹಳೆ ಗಾಡಿಗಳು ಆರ್ ಎಕ್ಸ್ ಹೆಂಗೆ ಓಡ್ತಾವಪ್ಪ ಹೇಳ್ರಿ? ಸೊ RD 350 ಬಗ್ಗೆ ಹೇಳ್ತಾ ಇದ್ದಲ್ಲ, ಹಾಂ, RD 350 ಇಂಡಿಯಾದಲ್ಲಿ ಕ್ಲಿಕ್ ಆಗಲಿಲ್ಲ. ಯಾಕೆಂದರೆ ಜನಕ್ಕೆ ಅದು ಅಷ್ಟು ದೊಡ್ಡ ಗಾಡಿ, ಮೈಲೇಜ್ ಬೇರೆ ಬರ್ತಾಯಿರಲಿಲ್ಲ, ಬಟ್ ಇಂಜಿನ್ ಪವರ್ ಚೆನ್ನಾಗಿತ್ತು, ಹಾಗಾಗಿ ಜನ ಲೈಕ್ ಮಾಡಿಲ್ಲ. ಆಮೇಲೆ ಏನು ಮಾಡಿದ್ರು ಅಂದರೆ ಆರ್ ಎಕ್ಸ್ ಅವರು 85 86 ಒಂದು ಆರ್ ಎಕ್ಸ್ ಅಂತ ಬಿಟ್ಟರು. ಅದು 100 cc ಬೈಕು, ಯಮಹಾ RX 100 ಅಂತ ಬಿಟ್ಟರು. ನೋಡ್ರಪ್ಪ, ಲೈಟ್ ವೆಯ್ಟು, ಪಿಕಪ್ ಜಾಸ್ತಿ ಇರೋದು, ಮೈಲೇಜ್ ಇರ್ತಾಯಿರಲಿಲ್ಲ, ಸರಿನಾ? ಅದು ಬಿಟ್ಟರು ಕ್ಲಿಕ್ ಆಯಿತು. ಲೈಕ್ ಅಂದರೆ ಅವರು ಆ ಬಿಲ್ಡ್ ಕ್ವಾಲಿಟಿನ ಚೆನ್ನಾಗಿ ಮಾಡಿದರು, ಮತ್ತು ಜನಕ್ಕೆ ಏನು ಬೇಕು ಅಂತ ತಿಳ್ಕೊಂಡಿದ್ರು, ಕೊಟ್ಟರು ಟೇಸ್ಟು, ಜನನೂ ಅಕ್ಸೆಪ್ಟ್ ಮಾಡಿದ್ರು, ತೊಗೊಂಡ್ರು, ಮಾಡಿದ್ರು. ಅದೇ ರೀತಿಯೇ ಹೀರೋ ಹೋಂಡಾದವರು ಅಷ್ಟೇ CD 100 ಅಂತ ಬಿಟ್ಟರು. ಆ ಟೈಮಲ್ಲೇ ಬಿಟ್ಟಿದ್ದು, ಅದು 4 ಸ್ಟ್ರೋಕ್ ಬಿಟ್ಟರು, ಅವರು 2 ಸ್ಟ್ರೋಕ್ ಬಿಟ್ಟರು. ನೋಡ್ರಿ, ಹಿಂಗೆ ಜನಕ್ಕೆ ಏನು ಬೇಕು ಅನ್ನೋದನ್ನ ನೋಡಿಕೊಂಡು ಕೆಲವೊಂದು ಆಟೋಮೊಬೈಲ್ಸ್ ಕಂಪ್ನಿಯವರು ನೋಡಿಕೊಂಡು ಬಿಟ್ಟರು, ಕ್ಲಿಕ್ ಆಯಿತು. ಅದು ಅಷ್ಟೇ, ಹೀರೋ ಹೋಂಡಾನು ಅಷ್ಟೇ, ತುಂಬ ರಿಲಯಬಿಲಿಟಿ. ನೀವು ಹೀರೋ ಸ್ಪ್ಲೆಂಡರು ಅವೆಲ್ಲ ನೋಡಿದ್ರೆ ಇನ್ನೂ ಹಳ್ಳಿಗಳ ಕಡೆ ಎಷ್ಟು ಜನ ಓಡಿಸ್ತಾರೆ ಗೊತ್ತಾ? ಯಾಕೆಂದರೆ ಆ ಥರ ಚೆನ್ನಾಗಿದೆ ಇಂಜಿನ್ಸು. ಜಪಾನ್ ಇಂಜಿನ್ಸ್ ಆಲ್ವೇಸ್ ಮೇಡ್ ಫಾರ್ ರಿಲಯಬಿಲಿಟಿ. ಮೈಲೇಜು ಎಕ್ಸ್ಪೆಕ್ಟ್ ಮಾಡಬೇಡಿ, ಹೇಳ್ತೀನಿ, ಜಪಾನ್ ಇಂಜಿನ್ಸಲ್ಲಿ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡಿರಿ. ಡ್ರೈವ್ ಫೀಲು, ಯಾಕೆಂದರೆ ಇಂಜಿನ್ ತಕ್ಕನಾಗಿ ಬಾಡಿನ ಡಿಸೈನ್ ಮಾಡಿರ್ತಾರೆ ಜಾಪನೀಸ್ ಅವರು. ಬಟ್ ಇದು ದೇವರಾಣೆ ಕೆ ಟಿ ಎಮ್ ಅವ್ರದ್ದು ಹಂಗಿಲ್ಲ, ಅಗ್ರೆಸಿವು, ಕೂತ್ಕೊಳ್ಳೋಕ್ಕೆ ಆಗಲ್ಲ ಕೆಲವೊಂದು ಟೈಮು ಸಿಟಿ ಒಳಗಡೆ, ನಮಗೆ ಬೆನ್ನೋ ಬಂದ್ಬಿಡುತ್ತೆ. ಸುಮಾರು ಜನ ಹುಡುಗರು ಕೇಳ್ತಾರೆ, ಅಣ್ಣ ನಾನು ಮನೇಲಿ ಕೆ ಟಿ ಎಮ್ ತೆಗೆಸ್ಕೊಬೇಕು ಅಂತ ಇದ್ದೀನಿ, ಏನು ಮಾಡೋದು, ಮೇಂಟೈನ್ ಮಾಡ್ಬೋದಾ? ಮೇಂಟೈನ್ ಮಾಡ್ಬೋದು ಬ್ರದರ್, ಮೇಂಟೈನ್ ಮಾಡ್ದೆ ಅಂದರೆ ಎಲ್ಲ ಗಾಡಿನೂ ಮೇಂಟೈನ್ ಮಾಡ್ಬೋದು. ಡಿಪೆಂಡ್ ಅಪಾನ್ ಇವಾಗ ಮನೆ ಫ್ಯಾಮಿಲಿ ಸಿಚುವೇಷನ್ಸು ಅವು ಇವು ಎಲ್ಲ ನೋಡಿಕೊಂಡ್ರೆ ನೀನು ಯಮಹಾಗೆ ಹೋಗ್ಬಿಡೋದೇ ಬೆಸ್ಟು. ಯಮಹಾ MT R15 ಬೆಸ್ಟು, ಯಾಕೆಂದರೆ 150 cc 155 ಉಳಿಯುತ್ತೆ, ಇಂಜಿನ್ ಚೆನ್ನಾಗಿದೆ, ಮೈಲೇಜ್ ಬರುತ್ತೆ, ಸರ್ವಿಸ್ ಕಾಸ್ಟ್ ಕಮ್ಮಿ, ಇದಕ್ಕಿನ್ನ ಕಮ್ಮಿ. ನಿಜ ಹೇಳಬೇಕಂದ್ರೆ ನಂದು ಆರ್ತ್ರಿ 3000 ರೂಪಾಯಿ ಮೇಲೆ ಯಾವತ್ತೂ ಹೋಗಿಲ್ಲ. ನಾನು ಮಾಡಿಸಿರೋದೇ ಒಂದೇ ಒಂದು ಸರ್ವಿಸ್, ಅದಿದ್ದಾಗ. ಕ್ವಾಲಿಟಿ ಹೆಂಗಿತ್ತು ಗೊತ್ತಾ? ನೆಕ್ಸ್ಟ್ ಲೆವೆಲ್ಲು, ಏನೂ ಮಾತಾಡೋಂಗಿರಲಿಲ್ಲ ಗಾಡಿ. ಅದನ್ನು ನಾನು ಈ ಗಾಡಿಗೆ ಆ್ಯಕ್ಚುಲಿ ಕಂಪೇರ್ ಮಾಡಬಾರ್ದು. Ninja 300 ಅಷ್ಟೇ, ಆಲ್ಮೋಸ್ಟ್ R3 Ninja 300 ಸೇಮ್ ಒಂದೇ. ಬಟ್ ಏನಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ, ಕವಾಸಕಿ ಅವರು ಇನ್ನೊಂದು ಸ್ವಲ್ಪ ವೆಯ್ಟ್ನ ಕಮ್ಮಿ ಮಾಡಿದ್ದಾರೆ. ಯಾಕೆಂದರೆ ಅದು ಬಿಡಿ, ಅದು ಇಟ್ಸ್ ನಾಟ್ ಎ ಟ್ರ್ಯಾಕ್ ಬೈಕ್, ಅದು ಬಂದು ಸ್ಪೋರ್ಟ್ಸ್ ಟೂರರ್ ಅಂತ ಮಾಡಿದ್ದಾರೆ. ಬಟ್ ಇದು ಈ ಇಂಜಿನ್ನು, ಯಾಕೆಂದರೆ ಇಟ್ಕೊಂಡಿರೋರು ಆ ಪ್ರಾಬ್ಲಮ್ನ ಫೇಸ್ ಮಾಡಿರೋರಿಗೆ ಗೊತ್ತಾಗುತ್ತೆ ಯಾಕೆ ಅಂತ. ಈ ವಿಡಿಯೋ ಅವ್ರಿಗೆ ಅರ್ಥ ಆಗುತ್ತೆ, ಬಟ್ ಎಲ್ರಿಗೂ ಅರ್ಥ ಆಗಲ್ಲ. ಯಾಕೆಂದರೆ ನಾನು ಏನು ಹೇಳ್ತಾ ಇದ್ದೀನಿ ಪಾಯಿಂಟ್ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೊತೀನಿ. ಇವಾಗ ನೀವು ಕಾರ್ಗಳು ಕಂಪೇರ್ ಮಾಡ್ಕೊಂಡ್ರು ಅಷ್ಟೇ, ಟೊಯೋಟಾನು ತುಂಬ ಚೆನ್ನಾಗಿ ರಿಲಯಬಿಲಿಟಿ ಬರುತ್ತೆ, ಯಾಕೆಂದರೆ ಇಂಜಿನ್ ದೊಡ್ಡದು, ಪವರ್ ಕಮ್ಮಿ, ಅದು ಅಷ್ಟು
ರಿಸ್ಕ್ನಾಗ ತಗೊಳ್ಳಲ್ಲ. ಯಾವುದೋ ಇಂಜಿನ್ಸು ಆರಾಮಾಗಿರುತ್ತೆ, ಕೂಲಾಗಿರುತ್ತೆ ಇಂಜಿನ್ ಯಾವಾಗಲೂ ಅಷ್ಟೇ. ನೀವು ಹೆಂಗೆ ಓಡಿಸಿ ಈಟ್ ಆಗುತ್ತೆ, ಈಟ್ ಆಗಲ್ಲ ಅಂತಲ್ಲ, ಬಟ್ ಎವಿ ಈಟ್ ಆಗಲ್ಲ. ಯಮಾ ಇದು ಯಮಾನೂ ಅಷ್ಟೇ, ಕವಾಸಕಿನೂ ಅಷ್ಟೇ, ಹೋಂಡನೂ ಅಷ್ಟೇ, ಸೂಪರ್ ಬೈಕ್ಸನ್ನ ಇಕ್ಕೊಳ್ಳಿ, ಅವು ಅಷ್ಟು ಪವರ್ ಕೊಡಲ್ಲ. ಬಟ್ ಏನಂದರೆ ಫೀಲ್ ಚೆನ್ನಾಗಿರುತ್ತೆ. ನೀವು ಯಾವುದೇ ಬೈಕ್ ಆಗಲಿ ಓಡಿಸ್ಬೇಕಾದ್ರೆ ಒಂದು ಫೀಲ್ ಇರುತ್ತಲ್ಲ, ನೀವು ದುಡ್ಡು ಕೊಡೋದೇ ಅದಕ್ಕೆ, ಬೇರೆದಕ್ಕಲ್ಲ. ಬಟ್ ಜನ ಏನನ್ಕೊತಾರೆ ಅಂದರೆ ನೋಡಿರಿ ಈ ಡ್ಯಾಶು ಲೈಕ್ ಫೀಚರ್ಸ್ಗೆ ಜಾಸ್ತಿ ದುಡ್ಡು ಹಾಕ್ತಾರೆ, ಅದಕ್ಕೆ ಹಾಕ್ಬೇಡಿ. ದಯವಿಟ್ಟು ಇಂಜಿನ್ ನೋಡಿರಿ, ಇಂಜಿನ್ ತಕ್ಕನಾಗಿ ಬಾಡಿ ಬಿಲ್ಡ್ ಮಾಡಿರ್ತಾರೆ ಕೆಲವೊಂದು ಕಂಪ್ನೀಸು. ಅದೇ ಹೇಳಿದ್ನಲ್ಲ, ಇನ್ಯಾರು ಮಾಡಲ್ಲ, ಕವಾಸಕಿ ಅವರು, ಹೋಂಡಾದವರು, ಯಮಹಾದವರೇ ಬಿಲ್ಡ್ ಮಾಡೋದು. ಇವಾಗ ಬಿ ಎಮ್ ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ, ಬಟ್ ಅವರೂ ಟಿ ವಿ ಎಸ್ ಜೊತೆ ಮರ್ಜಾಗ್ಬಿಟ್ಟು ಲೈಕ್ ಬಾಡಿ ಬಗ್ಗೆ ಅಷ್ಟು ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ, ಇಂಜಿನ್ ಬಗ್ಗೆ ಮಾತ್ರ ಅವ್ರು ಕಾನ್ಸಂಟ್ರೇಷನ್ ಕೊಡೋದು. ನಾನು ಹೇಳ್ತಾ ಇರೋದು ಅದನ್ನೇ, ಸ್ನ್ಯಾಪ್ನ ಚೇಂಜ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಬಿ ಎಮ್ ಡಬ್ಲ್ಯೂ ರೇಟ್ಸ್ನ ಜಾಸ್ತಿ ಮಾಡಿದ್ದಾರೆ. ಇವೆಲ್ಲ ನಡೀತವೆ, ಇವೆಲ್ಲ ದೊಡ್ಡ ಸ್ಕ್ಯಾಮು ಹೇಳಬೇಕಂದ್ರೆ. ಬಟ್ ಇಂಡಿಯನ್ಸ್ಗೆ ಏನಂದರೆ ಮೈಲೇಜ್ ಬರಬೇಕು, ಮೇಂಟೆನೆನ್ಸ್ ಕಮ್ಮಿ ಇರಬೇಕು, ಇಂಜಿನ್ ಹೆಂಗಾದ್ರೂ ಇರಲಿ ತಲೆ ಕೆಡಿಸ್ಕೊಳಲ್ಲ. ಇವಾಗ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನನ್ನ ಹತ್ರ ಒಂದು ಓಂಡಾ ಡಿಯೋ ಇದೆ, ಸರಿನಾ, 2009 ಮಾಡಲ್ ಅದು. ಅದು ಮಂಡ್ಯದಿಂದ ತಂದಿದ್ದು ನನ್ನ ಗಾಡಿ, ಅದು 1,000-2,000 ಓಡಿತ್ತು. ಮನೆಗೆ ಬೇಕು ಅಂದ್ಬಿಟ್ಟು, ಏಕೆಂದರೆ ಹೋಟ್ಲ್ ಬೇರೆ ಇತ್ತಲ್ಲ, ಸರಿ ಐಟಮ್ ಎಲ್ಲ ತೊಗೊಂಬರಕ್ಕೆ ಬೇಕು ಅಂದ್ಬಿಟ್ಟು ಆ ಗಾಡಿ ತೊಗೊಂಬಂದಿದ್ದು. ಅದು ಇವತ್ತೂ ಎಷ್ಟು ಚೆನ್ನಾಗಿದೆ ಅಂದರೆ ಗಾಡಿ ಅಷ್ಟು ಚೆನ್ನಾಗಿದೆ. ಲೈಕ್ ಇನ್ನೊಂದು ಏನಾಗುತ್ತೆ ಗೊತ್ತಾ, ಇದು ಸರ್ವಿಸ್ ಸೆಂಟ್ರ್ ಮೇಲೂ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಆ ಗಾಡಿ ಬಂದ್ಬಿಟ್ಟು ನಾನು ಶೋರೂಮಲ್ಲಿ ಯಾವತ್ತೂ ಬಿಟ್ಟಿಲ್ಲ, ತೊಗೊಂಡೋಗಿ ನಮ್ಮ ಗ್ಯಾರೇಜಲ್ಲಿ ಬಿಡ್ತೀನಿ. ಅವತ್ತಿಂದ ತೊಗೊಂಡಿದ್ದ ದಿವಸದಿಂದನು ಇವತ್ತಿನವರೆಗೂ ಒಂದೇ ಗ್ಯಾರೇಜಲ್ಲಿ ಸರ್ವಿಸ್ ಮಾಡಿಸೋದು. 80,000 ಓಡಿಸಿದ್ದೀನಿ ಗಾಡಿ, 80-90, ಇನ್ನೊಂದು 10,000 ಇರಬೇಕಷ್ಟೆ 100,000. ಇವತ್ತು ಇಂಜಿನ್ ಹೆಂಗೈದು ಗೊತ್ತಾ, ಗನ್ನು. ಒಂದು ಇಂಜಿನ್ನು ನಾಯ್ಸ್ ಆಗಲಿ, ಒಂಥರ ಈ ಸುಸ್ತಾಗೋದಾಗಲಿ ಇಂಜಿನ್ನು ಯಾವತ್ತೂ ಆಗಿಲ್ಲ. ರಿಂಗ್ಸು ಅಷ್ಟೇ ವೀಕ್ ಆಗಿಲ್ಲ, ಒಂದೇ ಒಂದ್ಸಲ ಮಾತ್ರ ಟೈಮಿಂಗ್ ಚೈನು ಮತ್ತು ಒಂದೇ ಒಂದು ವಾಲ್ ಏನೋ ಹೋಗಿತ್ತು. ವಾಲ್ ಹೋಗಿತ್ತು ಅಂದರೆ ಒಂದು ಸ್ವಲ್ಪ ಲೈಟಾಗಿ ಏನೋ ಬೆಂಡ್ ಥರ ಕಾಣಿಸ್ಕೊಂಡು ಅದು ಪಿಕಪ್ಪು ಸರಿಗೆ ಸಿಗ್ತಾ ಇರಲಿಲ್ಲ. ಆವಾಗ ಏನು ಮಾಡಿದೆ, ಆ ವಾಲ್ನ ರೀಸೆಟ್ ಮಾಡಿಸ್ಬಿಟ್ಟು ಎರಡೂ ವಾಲ್ ಚೈನ್ ಮಾಡಿ, ಕ್ಯಾಮ್ ಚೈನ್ ಚೇಂಜ್ ಮಾಡಿ, ಜಸ್ಟ್ ಸರ್ವಿಸ್ ಮಾಡಿ, ಒಂದು ಕ್ಲಚ್ ಬೆಲ್ ಮಾತ್ರ ಚೇಂಜ್ ಮಾಡಿದ್ದಷ್ಟೆ. ಇವತ್ತಿಗೂ ಹೆಂಗಿದೆ ಗೊತ್ತಾ ಗಾಡಿ, ಅದು 90cc ಬೈಕ್, ಅದು ಸಾರಿ ಸ್ಕೂಟರು. ಅದನ್ನೇ ಹೇಳೋದು, ಡ್ರೈವ್ ಫೀಲು ಹೋಂಡಾದಲ್ಲಿ, ಹೋಂಡಾನು ಅಷ್ಟೇ, ಹೋಂಡಾ ಶೈನು, ಯೂನಿಕಾನು ಎಲ್ಲಾನು. ಬಟ್ ಈ ಗಾಡಿ ತೊಗೊಂಡಿರೋದು ನಿಮ್ಗೆ ಗೊತ್ತಲ್ಲ, ನಿಮಗೋಸ್ಕರನೇ ತಗೊಂಡಿರೋದು. ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ತಗೊಂಡು ಮಾಡ್ತಾಯಿದ್ದೀವಿ. ನೀವು ಮಾತ್ರ ಒಂದು ಸಬ್ಸ್ಕ್ರೈಬ್ ಮಾತ್ರ ಮಾಡಲ್ಲ. ಬಟ್ ನಿಮಗೆ ನಾನು ಹೇಳೋದೇನಂದರೆ, ಆದಷ್ಟು ಕೆ ಟಿ ಎಮ್ನ ಅವಾಯ್ಡ್ ಮಾಡಿ, ಸ್ವಲ್ಪ ಫೀಲ್ ಬರುವಂಥ ಗಾಡಿಗಳನ್ನ ತಗೊಳ್ಳಿ. ಇನಿಷಿಯಲ್ ಪಿಕಪ್ಪು ಜಾಸ್ತಿ ದಿವಸ ನೀವು ಓಡ್ಸೋಕ್ಕಾಗಲ್ಲ, ನಿಜ ಹೇಳ್ತೀನಿ. ಏಕೆಂದರೆ ಬೈಕ್ ಮೇಲೆ ಕೂತ್ಕೊಂಡು ನಾವು ಗಾಡಿ ಓಡಿಸಿದ್ರೆ ನಮಗೇನೋ ಒಂಥರ ಮಜಾ ಇರಬೇಕು. ಇವಾಗ ಆರ್ ಎಕ್ಸ್ ನೋಡ್ರಿ ಹೆಂಗೈತೆ ಗಾಡಿ, ಎಷ್ಟೇ ದೂರ ಓಡಿಸಿದ್ರೆ ನಿಮ್ಮ ಬಾಡಿ ಪೈನ್ಸ್ ಬರಲ್ಲ. ಅದು ಗಾಡಿ ಅಂದರೆ, ಗಾಡಿ ಮೇಕಿಂಗ್ ಅಂದ್ರಂಗೆ, ಗಾಡಿ ಕ್ವಾಲಿಟಿ ಅಂದ್ರಂಗೆ, ಇಂಜಿನ್ ಕ್ವಾಲಿಟಿ ಹೆಂಗಿದೆ ಗೊತ್ತಾ, ಅದ್ರದ್ದು ನೀವು ಇನ್ನೂ 10 ಬೇಕಾದ್ರೆ ರೆಡಿ ಮಾಡಿಸ್ಕೊಂಡು ಓಡಿಸ್ಬೋದು, ಬಟ್ ಈ ಗಾಡಿ ಓಡಿಸೋಕ್ಕಾಗಲ್ಲ. ಈಗ ಮೊನ್ನೆ ನನ್ನ ಸರ್ವಿಸಿಗೆ ಕೊಟ್ಟಾಗ ಆ ಟೆನ್ಷನರು ಒಂದು ಸ್ವಲ್ಪ ಲೂಸ್ ಮಾಡಿದ್ರು, ಯಾಕೆ ಅಂತ ಗೊತ್ತಿಲ್ಲ, ಅವತ್ತಿಂದ ಟೆನ್ಷನರ್ ಸೌಂಡ್ ಜಾಸ್ತಿ ಆಗಿದೆ. ನೀವು ಹಳೆ ವಿಡಿಯೋಸ್ ನೋಡಿರ್ಬೋದು, ಇವತ್ತಿಗೂ ಆ ಟೆನ್ಷನರ್ ಸೌಂಡ್ ಇನ್ನೂ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಮ್ಮಿ ಅಂತೂ ಆಗಿಲ್ಲ. ಇನ್ನು ಆ ಟೆನ್ಷನರು ಆ ಕ್ಯಾಮ್ ಚೈನು ಇನ್ನೂ ಸ್ವಲ್ಪ ಲೂಸ್ ಆಗ್ತಾ ಇದ್ದಂಗೆ ಎಡ್ಡು ಗುಡಿಯುತ್ತೆ. ಎಡ್ಡು ಗುಡಿದ್ರೆ ಗೊತ್ತಲ್ಲ ಹೆಂಗೆ ಬರುತ್ತೆ ಸೌಂಡು ಕೆ ಟಿ ಎಮ್ಮಲ್ಲಿ, ತಪ್ಪ 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 ಅಂತ ಬರುತ್ತೆ. ನೀವು ಆ ಒಂದು ಎಡ್ ಸೌಂಡ್ ಕೇಳಬೇಕಂದ್ರೆ ಬಿ ಎಸ್ ತ್ರೀ ಗಾಡಿಗಳಿದಾವಲ್ಲ ಇಂಜಿನ್ಸು, ಅದರಲ್ಲಿ ಕೇಳಿಸುತ್ತೆ ನಿಮಗೆ. ಎವಿ ನಾಯ್ಸು ಹೆಂಗೆ ಉಡಿಯುತ್ತೆ ಗೊತ್ತಾ, ಈ ಕಲ್ಲೆತ್ಕೊಂಡು ಬೇರೆ ಯಾವುದೋ ಒಂದು ಗ್ಲಾಸ್ ಗುಡ್ದಂಗೆ ಇರ್ತದೆ, ಆ ಥರ ಬರುತ್ತೆ ಸೌಂಡ್ ಎವ್ರಿ ಬೀಟಲ್ಲೂ. ಏನು ಗುರು ಇಷ್ಟು ದಿವಸ ಕೆ ಟಿ ಎಮ್ ಓಡಿಸ್ಬಿಟ್ಟು ನೆಗೆಟಿವ್ ಆಗಿ ಹೇಳ್ತಾ ಇದೆಯಾ ಇವತ್ತು ಅಂತ ನೀವು ಅಂದ್ಕೊಂಡ್ರೆ, ನೆಗೆಟಿವ್ ಅಂತ ಏನಿಲ್ಲ, ಕಂಪ್ಯಾರಿಸನ್ ನಾನು ಹೇಳ್ತಾ ಇರೋದು. ಕಾಲೇಜಿಗೆ ಹೋಗೋ ಹುಡುಗರು ತೊಗೊತಾರೆ, ಆಫೀಸ್ಗೆ ಹೋಗೋರು ತೊಗೊತಾರೆ, ಲಾಂಗ್ ಡ್ರೈವ್ಸ್ ಮಾಡೋರು ತೊಗೊತಾರೆ. ಏಕೆಂದರೆ ಈ ಒಂದು ರಿವ್ಯೂ ನಾನು ಮಾಡಿದ್ರೆ ಅಷ್ಟು ಮಜಾ ಇರೋಲ್ಲ, ಯಾರನ್ನು ಟೂರಿಂಗ್ ಮಾಡ್ತಾರಲ್ಲ ಅವ್ರು ಕೇಳಿದ್ರೆ ಹೇಳ್ತಾರೆ.
ಏನಿದು ಅಂತ. ಇವಾಗ ಅಂಕಿ ನೋಡ್ಕೊಳ್ರಿ, ಇವಾಗ ಯಾರು ಬೇಡ ಸಿಂಪಲ್. ಇವಾಗ ಅಂಕಿತ್ತು ಅವ್ನು ಲೇ ಲಡಾಕ್ ಮಾಡ್ಕೊಂಬಂದ ಯಾವ್ದ್ರಲ್ಲಿ, R15 ಅಲ್ಲಿ. ನಾನು ಅವ್ನು ಕೇಳಿದೆ ನಿನಗೆ ಇಂಜಿನ್ ಎಲ್ಲೂ ಸ್ಟ್ರೆಸ್ ಆಗಿಲ್ವ ಅಂದರೆ, ಇಲ್ಲ ಬ್ರೋ ಎಲ್ಲೂ ಆಗಿಲ್ಲ. ಬಟ್ ಏನಂದರೆ ಅಷ್ಟೊಂದು ಈಟು ಆಗ್ತಾ ಇರಲಿಲ್ಲ ಹೈವೇಲಿ. ನಾನೊಂದು ಕ್ರೂಸಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನನಗೆ ಮೈಲೇಜು 45 to 47 ಬಂತು R15 ಅಂತ ಹೇಳ್ದೆ. ನಿಜವಾಲು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಜೋಕ್ ಮಾಡ್ತಾ ಇಲ್ಲ. ಆರಾಮಾಗಿ ಹೋಗಿ ಬಂದ. ಬಟ್ ಇದೇ ನನ್ನ ಫ್ರೆಂಡು ಇನ್ನೊಬ್ಬ ಲೇ ಲಡಾಕ್ ಮಾಡ್ಕೊಂಬಂದ, ಇಲ್ಲಿ ಮನೆ ಹತ್ರ ಇರೋನು, ಈಸ್ ನಾಟ್ ಎ ಯೂಟ್ಯೂಬರ್. ಅವ್ನು ಮಾಡ್ಕೊಂಬಂದ್ರೆ ಮಗ ನನಗೆ ಅವ್ನು ಫೋನ್ ಮಾಡ್ದೆ, ಇಲ್ಲಿ ಅಹಮದಾಬಾದ ನಾಗ್ಪುರ್ಗೆ ಹೋಗೋಷ್ಟೊತ್ತಿಗೆ ಅವನಿಗೆ ಫುಲ್ಲು ಇಳಿದೋಗಿತ್ತು ಕೆಳಗಡೆ. ಡ್ಯೂಕಲ್ಲಿ ಹೋಗ್ಬಿಟ್ಟು ಬಂದಿದ್ದು ಅವನು. ಗುರೋ ಇಲ್ಲಿ ಈ ಒಂದು ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಬಂದಲ್ಲ, ನನಗೆ ಸುಸ್ತಾಗ್ತಾ ಇದೆ ಮಗ. ಯಾಕೆಂತ ಗೊತ್ತಿಲ್ಲ, ಇಂಜಿನು ಬೇಗ ಸುಸ್ತಾಗ್ತಾ ಇದೆ. ಏನಾಗ್ತಿದೆ ಗೊತ್ತಿಲ್ಲ, ಪಿಕಪ್ ಮಾತ್ರ ತುಂಬ ಡೌನ್ ಆಗ್ತಿದೆ, ಹೆವಿ ಈಟ್ ಆದಂಗೆ ಈಟ್ ಆದಂಗೆ ಅಂತ ಹೇಳ್ತಿದ್ದ. ಅಂದರೆ ನನಗೇನಿಸ್ತು ಅಂದರೆ, ಅವಾಗ KTM ಬೈಕ್ಸ್ ಬಂದು ಜಾಸ್ತಿ ಬೆಂಗಳೂರಲ್ಲೇ ಯೂಸ್ ಮಾಡ್ಕೊಬೇಕು ಸಣ್ಣ ಪುಟ್ಟ, ಇಲ್ಲೆಲ್ಲ ಅವನ್ನ ಓಡಾಡ್ಕೊಳಕ್ಕೆ ಶೋಕಿಗೆ ಇಕ್ಕೊಬೇಕಷ್ಟೇ ಗಾಡಿ. ಬಟ್ ಇದರಲ್ಲಿ ನಾವು ದೂರ ಬಾರ ಹೋಗ್ತೀವಿ ಅಂದರೆ ನಿಜವಲ್ಲೂ ಆಗಲ್ಲ. ಬಟ್ ಮಾಡೋರು ಮಾಡ್ತಾರೆ, ಡಿಪೆಂಡ್ ಅಪಾನ್ ದೇರ್ ಕೆಪಾಸಿಟೀಸ್. ನಾನು ಹೇಳ್ತಾ ಇರೋದು ಫೀಲ್ ಪ್ರಕಾರ ಹೋದರೆ ಯಮಹ ನೆಕ್ಸ್ಟ್ ಲೆವೆಲ್ ಗುರು. ನಿಜ ಹೇಳ್ತೀನಿ, ಯಮಹದವರು ದಯವಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಕ್ಯಾಟಗರಿ ಬೈಕ್ಸ್ಗೆ ಅಂದರೆ ಇಂಜಿನ್ಸ್ನ ರೆಡಿ ಮಾಡಿ ಹೋಗ್ರಿ. 250, 300 ಇದೆ, 300, 400, 600 ಇಂಡಿಯಾದಲ್ಲಿ ಲಾಂಚ್ ಮಾಡಿರಿ. ಇವೆಲ್ಲ ಎಲ್ಲ ಮಲ್ಕೊಂಬಿಡ್ದೆ ಒಂದು ಸೆಕೆಂಡು. ನನಗೆ ನನ್ನ ಒಂದು ಪರ್ಸ್ನಾಲಿಟಿಗೆ ನನಗೆ ಇಂಜಿನ್ ಚೆನ್ನಾಗಿರಬೇಕು. ಇಂಜಿನ್ ತಕ್ಕನಾಗಿ ಬಾಡಿ ರೆಡಿ ಮಾಡಿರ್ತಾರೆ. ಎಲ್ಲ ವರ್ಗದವ್ರು ಗಾಡಿ ಓಡಿಸ್ಬೇಕು, ಗಾಡಿ ಓಡಿಸಿ ಅದ್ರ ಮಜಾ ತೊಗೊಬೇಕು. ಇವಾಗ RX ನೀವು ಹೋಗಿ ಆ ಅಂಕಲ್ನ ಕೇಳಿರಿ, RX ಹಿಂಗೈತೆ ಅಂದರೆ ಚೆನ್ನಾಗೈತಪ್ಪ ಅಂತಾರೆ. ಇದೇ ಅದೇ ಗಾಡಿನ ಇನ್ನೊಬ್ಬರು ಸಣ್ಣ ಹುಡುಗನ ಕೇಳಿರಿ, RX ಹಿಂಗೈತಪ್ಪ ಮಗ ಅಂದರೆ, ಬ್ರೋ ನೆಕ್ಸ್ಟ್ ಲೆವೆಲ್ ಗಾಡಿ ಬ್ರೋ, ಅದ್ರ ಮುಂದೆ ಯಾವುದೂ ಇಲ್ಲ. ಲೈಕ್ ಅಂದರೆ ಆ ಒಂದು ಇಂಜಿನ್ನು, ಆ ಒಂದು ಬಾಡಿ, ಆ ಒಂದು ಬಿಲ್ಡ್ ಕ್ವಾಲಿಟಿ ದೇವರಾಣೆ. KTM ಅವ್ರಿಗೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ಬೈಕ್ನ 20 ವರ್ಷ ನಾನು ಓಡ್ಸೋಕ್ಕಾಗಲ್ಲ, ಬಟ್ ಯಮಹನ 20 ಅಲ್ಲ 40 ವರ್ಷನೂ ಓಡಿಸ್ಬೋದು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ. ಬಟ್ ನಮ್ಮ ಜನಕ್ಕೇನು ಡ್ಯಾಶ್ ಚೆನ್ನಾಗಿರಬೇಕು, ಲುಕ್ಸ್ ಚೆನ್ನಾಗಿರಬೇಕು. ಓ ಆ ಗಾಡಿ ಅಂದರೆ ಆ ಗಾಡಿ ಬಂದರೆ ಎಲ್ಲರೂ ನನ್ನ ನೋಡಬೇಕು ಅಂತ ಗಾಡಿಗಳನ್ನ ಪರ್ಚೇಸ್ ಮಾಡ್ತಾರೆ ಇವಾಗಿರೋ ಜನ್ರೇಷನ್. ಲೈಕ್ ಹಳೆ ಜನ್ರೇಷನ್ ಎಲ್ಲ ಕರಿಷ್ಮಾ ಎಲ್ಲ ಬಿಟ್ಟಿದ್ರು, ಹೆಂಗಿತ್ತು ಗಾಡಿ ಕರಿಷ್ಮಾ ನೆಕ್ಸ್ಟ್ ಲೆವೆಲ್. 225 cc ಕಾಲಕ್ಕೆ 28 or 38 ಇತ್ತು, ನನಗೆ ಸರಿ ಗೊತ್ತಿಲ್ಲ. ಆ ಗಾಡಿ ಹೆಂಗಿತ್ತು ಗುರು, ಯಪ್ಪ ಕ್ರೇಜಿ ಗಾಡಿ ಅದು. ಸಸ್ಪೆನ್ಷನ್ಸ್ ಹೆಂಗಿತ್ತು, ಎಷ್ಟು ಸಾಫ್ಟಾಗಿತ್ತು ಸಸ್ಪೆನ್ಷನ್ಸು. ಅವಾಗೆಲ್ಲ ಈ ಯೂಟ್ಯೂಬ್ ಅಷ್ಟು ಇರಲಿಲ್ಲ, ಈ ಹೀರೋ ಹೋಂಡಾ ರೋಡೀಸ್ ಅಂತ ಯಾವುದೋ ಒಂದು ಪ್ರೋಗ್ರಾಮ್ ಬರ್ತಿತ್ತು MTV ಚಾನಲಲ್ಲಿ, ಅದು ಮತ್ತು ಪಲ್ಸರ್ 220F. ಲೈಕ್ ಅದರಲ್ಲಿ ಸುಮಾರು ಜನ ಲೇ ಲಡಾಕು ಆಲ್ ಓವರ್ ಇಂಡಿಯಾ ಬೇರೆ ದೇಶಕ್ಕೆಲ್ಲ ಹೋಗಿ ಬಂದುಬಿಟ್ಟಿದ್ರು 220 ಮತ್ತು ಇದರಲ್ಲಿ. ಯಾಕೆಂದರೆ ಇಂಜಿನ್ಸ್ ಆ ಥರ ಬಿಲ್ಡ್ ಮಾಡಿದ್ರು. ಬಜಾಜ್ ಅವರು ಅಷ್ಟೇ, ಮುಂಚೆ ಚೆನ್ನಾಗಿದ್ರು ಬಜಾಜು. ನೀವು ಪಲ್ಸರ್ನ ಲೆಕ್ಕ ಹಾಕೊಳ್ರಿ, 2001 model 2 model ಇಂಜಿನ್ಸ್ನು, ನೀವು ಇವಾಗಲೂ ಈಟ್ ಆಗ್ಬಿಟ್ರೆ ಇಂಜಿನ್ ಅವು ಹೆಂಗೆ ಓಪನ್ ಆಗುತ್ತೆ ಗೊತ್ತಾ ಪಿಕಪ್ಪು. ಬಟ್ ಇವಾಗಿರೋ ಪಲ್ಸರಲ್ಲಿ ಅದಿಲ್ಲ. ಯಾಕೇಳಿ, ಎಮಿಷನ್ ನಾರ್ಮ್ಸು, BS6 ಅವು ಇವು, ಲೈಟ್ ವೈಟು, ಕಾಸ್ಟ್ ಕಟ್ಟಿಂಗು, ಇವೆಲ್ಲ ಬಂದ್ಬಿಟ್ಟು ಎಲ್ಲ ಡೌನ್ ಮಾಡಾಕಿದ್ರು. ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡ್ ಗುರು, ಹಳೆ ಗಾಡಿಗೆ ಲೆಂಗವೇ ಗುರು, ರೈಟ್ ಹ್ಯಾಂಡ್ ಸೈಡ್ ಗೇರ್ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಬ್ರೇಕ್ ಬರುತ್ತೆ. ಅವು ಅಷ್ಟೇ, ಇಂಜಿನ್ ಈಟ್ ಆಗ್ಬಿಟ್ರೆ ಮಕ್ಕನ ಹಿಡಿಯೋಕ್ಕಾಗಲ್ಲ ಅವು, ಅದ್ರ ಮೆಕ್ಯಾನಿಸಮೇ ಬೇರೆ. ಬಟ್ ಇವಾಗ ಏನು ಮಾಡಿದ್ದಾರೆ, ಜನಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಲೆಫ್ಟ್ ಸೈಡು, ಇವಾಗ KTM ಹಿಂಗಿದೆ ಗೇರ್ ಲಿವರು, ಆ ಥರ ಮಾಡಿಬಿಟ್ರು. ಬಟ್ ಹಳೆ ಗಾಡಿ ಅಷ್ಟು ಮಜಾ ಬರಲ್ಲ, ಅದು ತಕ 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 ಅಂತ ಹೋಗುತ್ತೆ. ಬಟ್ ಅದು ಕ್ರೂಸರ್ಸ್ ಬಿಡಿ, ಅದು ಸುಮ್ಮನೆ ಏನೋ ಒಂದು ಗತ್ತು, ಹಳೇದೊಂದು ನೇಮ್ ಇತ್ತು, ಹಾಗಾಗಿ ಅದು ಎಳ್ಕೊಂಡು ಹೋಗ್ತಾ ಇದೆ. ಬಟ್ ಇವಾಗ ಜನಾನು ಬುದ್ಧಿ ಕಲ್ತ್ಕೊಂಡ್ರು, ಸ್ವಲ್ಪ ಕಲಿತಾರೆ ಮುಂದಕ್ಕೆ ಗೊತ್ತಾಗುತ್ತೆ ಇದು. ಯಾಕೆಂದರೆ ಇವು ನಾನು ಯಾವುದೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಈ ಮ್ಯಾಗ್ಝಿನ್ಸ್ ಬರುತ್ತೆ ಕೆಲವೊಂದು ಈ ಆಟೋಮೊಬೈಲ್ ಸಂಬಂಧಪಟ್ಟಿದ್ದೇನೆ, ಅದರಲ್ಲಿ ಓದ್ತಾ ಇರಬೇಕಾದ್ರೆ ಅದರಲ್ಲಿ ಒಂದು ಗ್ರಾಫ್ ಕೊಡ್ತಾರೆ, ಯಾವ್ಯಾವ ಬ್ರ್ಯಾಂಡ್ಸು ಆ ವರ್ಷದಲ್ಲಿ ಎಷ್ಟೆಷ್ಟು ಸೇಲ್ ಆಗಿದೆ ಅನ್ನೋದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡ್ರೆ ಹೋಂಡ ಕಮ್ಮಿ. ಯಾಕೆಂದರೆ ಬೈಕ್ಸಲ್ಲಿ ಹೋಂಡ ಕಮ್ಮಿ, ಅವರು ಸ್ಕೂಟರ್ಸ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದಾರೆ. ಬೈಕ್ಸು ಅಲ್ಲಿ ಬಂದ್ಬಿಟ್ಟು ಯಮಹ ಮತ್ತು ಕವಾಸಕಿ ಬಜಾಜು ಇವೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಯಮಹನೇ ಹೈಯೆಸ್ಟ್ ಇರೋದು.
ಬೇಕಾದ್ರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿರಿ ಐ ಸೋಲ್ಡ್ ಬೈಕ್ಸ್ ಅಂದರೆ 300 cc ಮೇಲ್ಗಡೆ ಇರೋ ಬೈಕ್ಸ್ ಅಲ್ಲ ಸಾರಿ 150 cc ಮೇಲ್ಗಡೆ ಇರುವಂಥ ಬೈಕ್ಸಲ್ಲಿ ನೀವು ಸರ್ವೆಗೆ ಹಾಕ್ಕೊಳ್ಳಿ ಗೂಗಲಲ್ಲಿ ಓಪನ್ ಮಾಡಿ ವಿಚ್ ಈಸ್ ದ ಮೋಸ್ಟ್ ಸೆಲ್ಲಿಂಗ್ ಬ್ರ್ಯಾಂಡ್ ಇನ್ ಇಂಡಿಯಾ ಅಂದರೆ ಯಮಹ ಅಂತಲೇ ಬರೋದು ಬೇರೆ ಇನ್ಯಾವುದು ಬರೋಲ್ಲ ಬಂದರೆ ಇನ್ನು ನೆಕ್ಸ್ಟ್ ರಾಯಲ್ ಎನ್ಫೀಲ್ಡ್ ಬರ್ಬೋದು ಆಮೇಲೆ KTM ಬರ್ಬೋದು ಯಾಕೆಂದರೆ ಇದು ಶಿಫ್ಟ್ ಆಗ್ತಾ ಇರುತ್ತೆ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಕೆಳಗಡೆ ಹಂಗೆ ಸೊ ನಿಮಗೂ ಹೇಳೋದು ಇಷ್ಟೇ ಜಾಸ್ತಿ KTM ಬಗ್ಗೆ ಫೋಕಸ್ ಮಾಡಬೇಡಿ ಅಕಸ್ಮಾತ್ ನೀವು ಫೋಕಸ್ ಮಾಡ್ತೀರಾ 250 cc 200 cc ಆ ಥರ ಹೋಗಿ ಈ ಮೇಲ್ಗಡೆ 250 cc ಮೇಲ್ಗಡೆ ಬರೋಕ್ಕೆ ಹೋಗ್ಬೇಡ್ರಿ ಯಾಕೆಂದರೆ ಇದು 1-to-double ಹಾಕಿರೋದು ಇಂಜಿನ್ನು 400 cc ಲೆಕ್ಕಾಚಾರ ಒಂದು ಸಿಂಗಲ್ ಸಿಲಿಂಡ್ರಿಗೆ ಅಷ್ಟು ಬೇಕಾಗಿಲ್ಲ ಇರೋ ಲೆಕ್ಕ ಹೇಳಬೇಕಂದ್ರೆ ತೊಗೊಳಂಗಿದ್ರೆ KTM ನೀವು ನಿಜವಾಗ್ಲು ಟ್ರೂ KTM ಫ್ಯಾನ್ ಆಗಿದ್ರೆ 250 ಹೋಗಿ ಇಲ್ಲ 200 ಹೋಗಿ ಅದು ಬೆಸ್ಟು ಆ ಇಂಜಿನ್ಗೆ ಆ ಪವರು ಆ ಬಾಡಿ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಇಲ್ಲ ನನಗೆ ಫೀಲ್ ಬೇಕು ಹಂಗೆ ಹಿಂಗೆ 250 cc ಬೇಕು ಅಂದರೆ CBR 250 ಹುಡುಕಿ ಎಲ್ಲಾನ ಸಿಗುತ್ತೆ ಆ ಬಜೆಟಲ್ಲೇ ಸಿಗುತ್ತೆ ಒಂದು ಕಾಲು ಲಕ್ಷದಲ್ಲಿ ಒಳ್ಳೆ ಗಾಡಿ ಬರುತ್ತೆ 250 cc ವಿತ್ ABS ಅದಕ್ಕೆ ಹೋಗಿ ಅದು ಇನ್ನೂ ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ ರಿಲಯಬಿಲಿಟಿನೂ ಇರುತ್ತೆ ನಿಮಗೆ ಇಂಜಿನ್ನು ತುಂಬ ಬಾಳಿಕೆ ಬರುತ್ತೆ ಸರ್ವಿಸ್ ಕಾಸ್ಟು ಕಮ್ಮಿ ಮೈಲೇಜು ಒಂದು 2-3 ಕಮ್ಮಿ ಇರ್ಬೋದು ಅಷ್ಟೇ ಡ್ಯೂಕ್ಗಿನ್ನ KTMಗಿನ್ನ ಒಂದು 2 ಕಿಲೋಮೀಟ್ರ್ ಕಮ್ಮಿ ಬರ್ಬೋದು ಅಷ್ಟೇ ನೆಕ್ಸ್ಟ್ ಲೆವೆಲ್ ಗಾಡಿ ಮಾತ್ರ CBR ಇದೆ ಅಂತಲ್ಲ ನೀವು ದೊಡ್ಡ ಬೈಕ್ಸ್ಗೆ ಹೋದ್ರೂ ಅಷ್ಟೇ ಸರ್ವಿಸ್ ಕಾಸ್ಟ್ ಕಮ್ಮಿ CBR 650R ಎಷ್ಟು ಅಂದ್ಕೊಂಡಿದ್ರು ಸರ್ವಿಸು 2.5 ಸಾವಿರ 3 ಸಾವಿರದಲ್ಲಿ ಮುಗ್ದೋಗುತ್ತೆ ಈ ಅಂದರೆ ಇಂಜಿನ್ ಪಾರ್ಟ್ಸು ಅಷ್ಟೇ ಬೇಗ ಹೋಗಲ್ಲ KTMಲ್ಲಿ ಬೇಗ ಹೋಗ್ಬಿಡುತ್ತೆ ಬ್ರೇಕ್ ಪ್ಯಾಡ್ ಎಷ್ಟು ಬೇಗ ತಿಂದಾಕತ್ತೆ ಗೊತ್ತಾ 4.5 ಸಾವಿರ ರೂಪಾಯಿ ಬ್ರೇಕ್ ಪ್ಯಾಡು ಅದನ್ನು ಹಾಕಕ್ಕೆ 1,000 ರೂಪಾಯಿ 5,000 ರೂಪಾಯಿ ಆಗುತ್ತೆ ಇನೋವಾ ಕಾರ್ಗೆ ಎಷ್ಟು ನಮ್ಮ ಕಾರ್ಗೆ ಬ್ರೇಕ್ ಪ್ಯಾಡ್ ಎಷ್ಟು ಅಂದ್ಕೊಂಡಿದ್ರು 6,000 ರೂಪಾಯಿ ಒಂದು ಸೆಟ್ ಬ್ರೇಕ್ ಪ್ಯಾಡು ಅಂದರೆ ಫ್ರಂಟದು ಬ್ಯಾಕಲ್ಲಿ ಬಂದುಬಿಟ್ಟು 3,100 ರೂಪಾಯಿ ಅದು ನಾನು ಓಡಿಸಿದ್ರೆ ಒಂದು 25,000 ಓಡಿಸ್ತೀನಿ ಕಾರಲ್ಲಿ ಬಟ್ ಇದರಲ್ಲಿ 2 ಸರ್ವಿಸಿಗೆ ತಿಂದಾಕ್ಬಿಡುತ್ತೆ ಆಲ್ರೆಡಿ ಹೋಗಿದೆ ನಂದು ಬ್ರೇಕ್ ಪ್ಯಾಡು ತುಂಬ ಅಂದರೆ ಮುಂದೆ ಚೆನ್ನಾಗಿದೆ ಹಿಂದೆ ಸ್ವಲ್ಪ ಕಮ್ಮಿ ಬಟ್ ನಾವು ಜಾಸ್ತಿ ಹಿಡಿಯೋದೇ ಮುಂದೆದಲ್ವಾ ಬೇಗ ಹೋಗ್ಬಿಡುತ್ತೆ ಈ ಥರ ಇದೆ ಸೊ ಇಷ್ಟೊಂದೆಲ್ಲ ಬ್ರೀಫಾಗಿ ಹೇಳಿದ್ದೀನಿ ಅಂದಮೇಲೆ ನಿಮ್ಮ ತಲೆಗೆ ಹೋಗಿರಬೇಕು ಆದಷ್ಟು ಈ ಥರ ಬೈಕ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಸೇಫ್ಟಿನೂ ಕಮ್ಮಿ ಏನೇ ಇದರಲ್ಲಿ ಯಾಕೆಂದರೆ ಹ್ಯಾಂಡ್ಲ್ ಮಾಡೋದು ಭಾರಿ ಕಷ್ಟ ಈ ಗಾಡಿನ ಹ್ಯಾಂಡ್ಲ್ ಮಾಡೋಂಗಿದ್ರೆ ತೊಗೊಳ್ಳಿ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ತೊಗೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಬಟ್ ನಾನು ಈ ಬೈಕ್ ತೊಗೊಂಡಿರೋದು ನಿಮಗೋಸ್ಕರನೇ ಯಾಕೆಂದರೆ ಯೂಟ್ಯೂಬಲ್ಲಿ ಆಡಿಯನ್ಸು ಜಾಸ್ತಿ ಕೇಳೋದು ಸರ್ಚಿಂಗು KTM ಅದಕ್ಕೋಸ್ಕರ ನಾನು ಈ ಬೈಕ್ ತೊಗೊಂಡಿರೋದು ಇರೋದು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನನಗೆ ಇದರಲ್ಲಿ ಮುಚ್ಚುಮರ ಏನಿಲ್ಲ ಇದರಿಂದ ನನಗೇನು KTM ಅವ್ರು ಯಾರು ಏನು ಕೊಡಲ್ಲ ಇಲ್ಲ ಸರ್ವಿಸ್ಗೆ ಹೋದಾಗ 10 ರೂಪಾಯಿ ಕಮ್ಮಿ ಮಾಡಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನೋಡಿ ನಿಮಗೆ ಏನು ಅನಿಸಿದೆಯೋ ಆ ಥರ ಮಾಡಿ ದಯವಿಟ್ಟು ನಾನು ಬೈಕ್ ಸೆಲೆಕ್ಷನ್ ವಿಚಾರದಲ್ಲಿ ಯಾವತ್ತೂ ಇಂಜಿನ್ ಬಗ್ಗೆ ಫೋಕಸ್ ಮಾಡಿ ಇಂಜಿನಲ್ಲಿ ಏನೇನು ಕೊಡ್ತಾ ಇದ್ದಾನೆ ಟೈರಿ ಅದು ಕೊಡ್ತಾನೆ ಅಂತ ಟೈರ್ಸು ಆಗಿರಲಿ ಎಲ್ಲನೂ A to Z ನೀವು ಕೊಡ್ತಾರೋ ದುಡ್ಡು ಕರೆಕ್ಟಾಗಿದೆಯಾ ಗಾಡಿನ ಅನ್ನೋ ಥರ ನೋಡಿಕೊಂಡು ತೊಗೊಳ್ಳಿ ಲುಕ್ಸ್ ವೈಸು ಅವೆಲ್ಲ ಹೋಗಬೇಡಿ ಮೇಂಟೆನೆನ್ಸು ಅವನು ನೋಡಿರಿ ಲೈಕ್ ನಿಮ್ಮ ಪಾಕೆಟ್ ಫ್ರೆಂಡ್ಲಿ ಆ ಥರ ಇದ್ದರೆ ಸೊ ಪಾಕೆಟ್ ಫ್ರೆಂಡ್ಲಿ ಇರೋ ಬೈಕ್ಸ್ನ ಆದಷ್ಟು ಪರ್ಚೇಸ್ ಮಾಡಿ ರಿಲಯಬಿಲಿಟಿ ಇರಲಿ ಫೀಲ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಕೇರ್ ಲವ್ ಯು ಆಲ್